ಫಸ್ಟ್ ಆಫ್ ಆಲ್ ನೀವು ಎಲ್ಲರೂ ಕೂಡ ಇವಾಗ ನಾನು ಹೇಳೋವರೆಗೂ ಸುಮ್ಮನೆ ಇರಬೇಕು ಅಕ್ಕ ಪಾಯಿಂಟ್ ಗೆ ಬನ್ನಿ ನಾನು ಬಂದೆ ಬರ್ತೀನಿ ಅದಕ್ಕೆ ಈ ಮೈಕ್ ಇಟ್ಕೊಂಡಿದ್ದೀನಿ ಸೊ ಫಸ್ಟ್ ಆಫ್ ಆಲ್ ಮಳೆ ಇದ್ರೂನು ಇಷ್ಟು ಕಾಲ ನಿಮ್ಮನ್ನೆಲ್ಲ ಇಲ್ಲಿ ನಿಂತ್ಕೊಬೇಕಾದ ಪರಿಸ್ಥಿತಿ ಬಂದಾಗ್ಲೂ ನಮ್ಮ ಧರ್ಣಾನ ಏನ್ ಡಿಸಿಪ್ಲಿನ್ ಫಾಲೋ ಮಾಡಿದೀವಿ ಯಾವುದೇ ರೀತಿಯ ವಯೋಲೇಷನ್ ಮಾಡದಲೆ ತುಂಬಾ ಪೀಸ್ಫುಲ್ ಆಗಿ ಇವಾಗವರೆಗೂ ಕೂಡ ನಮ್ಮ ಕಂಡಕ್ಟ್ ಅನ್ನ ವಿದ್ಯಾರ್ಥಿಗಳು ನಾವು ಹೇಗೆ ಇರ್ತೀವಿ ಅನ್ನೋದನ್ನ ತೋರಿಸಿದ್ವಿ ಇದಕ್ಕೋಸ್ಕರ ಎಐಡಿಎಸ್ಒ ವಿದ್ಯಾರ್ಥಿ ಸಂಘಟನೆಯಿಂದ ಜೊತೆಗೆ ರಾಜ್ಯ ಮಟ್ಟದ ಡಿಪ್ಲೊಮಾ ವಿದ್ಯಾರ್ಥಿಗಳ ಹೋರಾಟ ಸಮಿತಿ ಪರವಾಗಿ ನಿಮ್ಮೆಲ್ಲರಿಗೂ ಕ್ರಾಂತಿಕಾರಿ ಶುಭಾಶಯಗಳನ್ನ ಹೇಳಕ್ಕೆ ಇಷ್ಟಪಡ್ತೀವಿ ನಾವು ಡಿಟಿ ಸರ್ ಹತ್ರ ಮಾಡಿದ ಚರ್ಚೆ ಇವಾಗ ಕಮಿಷನರ್ ಸರ್ ಆಫೀಸ್ ಹೋಗಿ ಮಾಡಿರೋ ಚರ್ಚೆ ಅದರ ಔಟ್ಪುಟ್ ಏನು ಫ್ರೆಂಡ್ಸ್ ಇದು ಹೇಳ್ತಾ ನಾನು ಒಂದ್ ಪಾಯಿಂಟ್ ಆಫ್ ಕಾಶನ್ ನಿಮ್ಗೆಲ್ಲರಿಗೂ ಕೂಡ ಹೇಳ್ತಿದ್ದೀನಿ ನಮಗೆ ಸರ್ಕ್ಯುಲರ್ ಇವಾಗ ಕೈಯಲ್ಲಿಲ್ಲ ಸರ್ಕ್ಯುಲರ್ ಬರಬೇಕು ಬರುತ್ತೆ ಅಂತ ಎನ್ಶೂರ್ ಮಾಡಿದ್ದಾರೆ ಇವಾಗ ಫಸ್ಟ್ ಪಾಯಿಂಟ್ ನಮ್ ಡಿಮಾಂಡ್ ಏನಿತ್ತು ಪ್ರಾಕ್ಟಿಕಲ್ಸ್ ಎಕ್ಸಾಮ್ ಬಗ್ಗೆ ದಟ್ ವಿ ಆರ್ ನಾಟ್ ರೆಡಿ ಟು ಟೇಕ್ ಪ್ರಾಕ್ಟಿಕಲ್ ಎಕ್ಸಾಮ್ಸ್ ಇಲ್ಲಿ ನಾನು ನಿಮ್ಗೆ ಆವಾಗ್ಲೇ ಕೂಡ ಹೇಳ್ದೆ ಅವ್ರ ಪಾಯಿಂಟ್ ಇರೋದು ಬಿಕಾಸ್ ದಿಸ್ ಇಸ್ ಟೆಕ್ನಿಕಲ್ ಎಜುಕೇಶನ್ ಇಲ್ಲಿ ಪ್ರಾಕ್ಟಿಕಲ್ಸ್ ನ ಕ್ಯಾನ್ಸಲ್ ಮಾಡೋದು ಕಷ್ಟದ ಕೆಲಸ ಪ್ರಾಕ್ಟಿಕಲ್ಸ್ ಅದು ಕೂಡ ಮ್ಯಾಕ್ಸಿಮಮ್ ಸಂಖ್ಯೆಯಲ್ಲಿ ಅವರ ಅಕೌಂಟ್ ಇರೋ ಪ್ರಕಾರ ಕ್ರಾಸ್ ಡೇಟ್ ಬರೀ 30% ಸ್ಟೂಡೆಂಟ್ಸ್ ಮಾತ್ರ ಪೂರ್ತಿಯಾಗಿ ಮುಗ್ದಿಲ್ಲ ಕೆಲವ್ರಿಗೆ ಅರ್ಧ ಆಗಿಲ್ಲ ಕೆಲವ್ರಿಗೆ ಆಗಿಲ್ಲ ಇಲ್ಲಿ ಡಿಸ್ಕ್ರಿಮಿನೇಷನ್ ಬರುತ್ತೆ ಇದನ್ನ ಇಂಟರ್ನಲಿ ಇವಾಲ್ಯುವೇಟ್ ಮಾಡಕ್ಕಾಗಲ್ಲ ಅನ್ನೋ ಪಾಯಿಂಟ್ ಅನ್ನ ಹೇಳಿದ್ರು ಅವರು ಈ ಪಾಯಿಂಟ್ ಗೆ ನಮ್ಮ ಆರ್ಗ್ಯುಮೆಂಟ್ ಇದ್ದಿದ್ದು ಹಾಗಾದ್ರೆ ಸರ್ ನೀವು ಇನ್ನೊಂದ್ಸತಿ ಕಲಿಸ್ಬಿಟ್ಟು ಮಾಡಿ ಅದಾದ್ರೂ ನೀವು ಇನ್ಶೂರ್ ಮಾಡಬೇಕು ಸುಮ್ನೆ ಬಂದ್ ಮಷೀನ್ಸ್ ನೋಡಿ ಪ್ರಾಕ್ಟಿಕಲ್ಸ್ ಮಾಡಿ ಅಂದ್ರೆ ಆಗಲ್ಲ ಅನ್ನೋದು ಅಲ್ಲಿ ಅವರು ಒಪ್ಕೊಂಡಿದ್ದಾರೆ ನಿಮಗೆ ಗೊತ್ತು ಒಂದ್ ವಾರದಿಂದ ಪೋಸ್ಟ್ಪೋನ್ ಆಗಿದೆ ಸೊ ದಿಸ್ ಇಸ್ ಯುವರ್ ಫಸ್ಟ್ ವಿಕ್ಟ್ರಿ ನೀವು ಪ್ರಾಕ್ಟಿಕಲ್ಸ್ ನ ಬರೆಯೋದು ನೆಕ್ಸ್ಟ್ ಮಂತ್ ಸೆಕೆಂಡ್ ಇಂದಾನೆ ಸೊ ಇಟ್ಸ್ ಯುವರ್ ಫಸ್ಟ್ ವಿಕ್ಟ್ರಿ ಒನ್ ವೀಕ್ ಏನ್ ಪೋಸ್ಟ್ಪೋನ್ ಆಗಿದೆ 26th ಇದ್ದಿದ್ದು ಇವಾಗ ಇಟ್ ಇಸ್ ಪೋಸ್ಟ್ಪೋನ್ ಟು ಆಗಸ್ಟ್ 2nd ನಮ್ಮ ಡಿಮಾಂಡ್ ಇದ್ದಿದ್ದು ವಾಸ್ ಟು ಕ್ಯಾನ್ಸಲ್ ಬಟ್ ದಿಸ್ ಇಸ್ ದರ್ ಆರ್ಗ್ಯುಮೆಂಟ್ ಇದು ಸರ್ಕ್ಯುಲರ್ ಅಲ್ಲಿ ಕೂಡ ಬರುತ್ತೆ ಅಂಡ್ ಐ ಥಿಂಕ್ ನೀವೆಲ್ಲರೂ ಕೂಡ ಪ್ರತಿಯೊಬ್ಬರು ಕೂಡ ಇದ್ರ ಬಗ್ಗೆ ಖುಷಿನೇ ಪಡಬೇಕು ಈ ಪ್ರೆಷರ್ ಇಲ್ದೆ ಅವ್ರದ್ದು ಇದು ಕೂಡ ಸಾಧ್ಯ ಆಗ್ತಿತ್ತ ಇಲ್ಲಾಂದ್ರೆ ನಿಮ್ಗಳೆಲ್ಲ ಎಷ್ಟೊಂದ್ ಜನ ಒಳಗೆ 26ನೇ ತಾರೀಕು ಬರಬೇಕು ಅನ್ನೋದು ಇತ್ತಲ್ವಾ ದೋ ಅವರ್ ಕಾಲ್ ಇಸ್ ಬಾಯ್ಕಾಟ್ ನಾವು ಎಂಟೈರ್ ಸ್ಟೇಟ್ ಇಂದ ನಿನ್ನೆ ಮಾಡಿದ ಬಾಯ್ಕಾಟ್ ಪ್ರಾಕ್ಟಿಕಲ್ಸ್ ನಮ್ಮ ಡಿಸಿಷನ್ ಅದಾದ್ಮೇಲೆ ದಿಸ್ ಇಸ್ ದ ಕಂಡೀಷನ್ ಫ್ರೆಂಡ್ಸ್ ಐ ಥಿಂಕ್ ದಿಸ್ ಡಿಸರ್ವ್ಸ್ ಹ್ಯಾಪಿನೆಸ್ ಅಂಡ್ ಆಲ್ ದ ಚೇರ್ ನಿಮ್ಮ ಕ್ಲಾಕ್ ಗಳಾಗ್ಲಿ ನಿಮ್ಮ ಖುಷಿ ಆಗ್ಲಿ ಇದಕ್ ಬರ್ಬೇಕು ಪ್ರಾಕ್ಟಿಕಲ್ಸ್ ಒಂದ್ ವಾರ ಪೋಸ್ಟ್ಪೋನ್ ಆಗಿರೋದು ಸಾಮಾನ್ಯ ಅಲ್ಲ ಒಂದ್ ವಾರದಲ್ಲಿ ಇವಾಗ ಈ ಪಾಯಿಂಟ್ ನ ನಾವು ಮತ್ತೆ ಡಿಸ್ಕಸ್ ಮಾಡ್ಬೇಕಾಗಿದ್ರೆ ಯಾಕಂದ್ರೆ ನೀವು ಕೇಳ್ತೀರಾ ಇವಾಗ ಆಗಿರುವಂತ ಡಿಸ್ಕಷನ್ ನಾನು ನಿಮ್ ಮುಂದೆ ಪ್ಲೇಸ್ ಮಾಡ್ತಾ ಇದ್ದೀವಿ ನಮಗೆ ಈ ವಿಷಯದ ಬಗ್ಗೆ ನಾವೇ ಕೂಡ ನಿನ್ನೆ ಚರ್ಚೆ ಮಾಡಿದಾಗ ಬಾಯ್ಕಾಟ್ ಪ್ರಾಕ್ಟಿಕಲ್ಸ್ ವಾಸ್ ಅವರ್ ಡಿಸಿಷನ್ ಇವಾಗ ಈ ಪಾಯಿಂಟ್ಸ್ ಗೆ ಏನ್ ಮಾಡೋದು ಇಲ್ಲಿ ಇವಾಗ ಏನಾಗಿದೆ ಅದನ್ನ ನಿಮಗೆ ಪ್ಲೇಸ್ ಮಾಡ್ತೀನಿ ಒಂದ್ ವಾರದಿಂದ ಪೋಸ್ಟ್ಪೋನ್ ಮಾಡ್ತೀವಿ ಅನ್ನೋದನ್ನ ಹೇಳಿದ್ದಾರೆ ಅಂದ್ರೆ ನಾವು ಬಂದಿದ್ದು ಇವಾಗ ದಿಸ್ ಇನ್ ಇಟ್ಸೆಲ್ಫ್ ಇಸ್ ಅ ವಿಕ್ಟ್ರಿ ಅಂದಾಗ ಐ ಥಿಂಕ್ ವಿ ಶುಡ್ ರಿಸೀವ್ ಮಾಡಿಲ್ಲ ಅಂದ್ರೆ ನಾವು ಮತ್ತೆ ಕೂತು ಚರ್ಚೆ ಮಾಡ್ಬೇಕು ಸರ್ಕಲ್ ಆಗಿ ಬಂದಿದ ತಕ್ಷಣ ಮತ್ತೆ ಕೂತು ಚರ್ಚೆ ಮಾಡ ಸೊ ಇದು ಫಸ್ಟ್ ಪಾಯಿಂಟ್ ಎರಡನೇದು ಏನು ಎಕ್ಸಾಮ್ಸ್ ಗಳ ಬಗ್ಗೆ ನಾವು ಡಿಮಾಂಡ್ ಮಾಡಿದ್ವಿ ಅಲ್ಲಿ ಆಲ್ ಆಫ್ ಯು ವಿಲ್ ಬಿ ಹ್ಯಾಪಿ ಯಾಕಂದ್ರೆ ಸೆಕೆಂಡ್ ಆಗ್ಲಿ ಫಿಫ್ತ್ ಮತ್ತೆ ಸಿಕ್ಸ್ತ್ ಸೆಮ್ದು ಅವ್ರು ಹೇಳ್ತಾ ಇರೋದು ನಮ್ ಪಾಯಿಂಟ್ ಇದ್ದಿದ್ದೇನೆ ಫೈನಲ್ ಇಯರ್ಗೆ ಮೂರ್ ಎಕ್ಸಾಮ್ ಬರುತ್ತೆ ಫಿಫ್ತ್ ಸಿಕ್ಸ್ತ್ ಡಿಪ್ಲೊಮಾ ಸಿಇಟಿ ಇಲ್ಲಿ ಅವ್ರು ಹೇಳ್ತಾ ಇರೋದು ಫಿಫ್ತ್ ಸೆಮ್ ಗೆ ನಾವು ತುಂಬಾ ಮುಂಚೆನೆ ಪ್ರೆಷರ್ ಆಗ್ತಿಲ್ದೆ ಇರೋ ತರ ಫಸ್ಟ್ ಎಕ್ಸಾಮ್ ನ ಕಂಡಕ್ಟ್ ಮಾಡ್ಬಿಡ್ತೀವಿ ಅದಾದ್ಮೇಲೆ ನಾವು ಫಸ್ಟ್ ಅಂಡ್ ಥರ್ಡ್ ಅನ್ನ ಕಂಡಕ್ಟ್ ಮಾಡ್ತೀವಿ ಒಂದು ಗ್ಯಾಪ್ ನ ಕೊಟ್ಟು ಒಂದು ಸ್ಟ್ರೆಚ್ ಆಫ್ ಟೈಮ್ ಗ್ಯಾಪ್ ನ ಕೊಟ್ಟು ಅದಾದ್ಮೇಲೆ ನಾವು ಸಿಕ್ಸ್ ಸೆಮ್ ನ ಮಾಡ್ತೀವಿ Yeah.
ಡಿಪ್ಲೊಮಾ ಸೇರಿ ಮೂರು ಎಕ್ಸಾಮ್ ಮತ್ತೆ ಅದಾಗೆ ಉಳಿಯುತ್ತೆ ಅನ್ನೋದು ವಿ ಕನ್ಸಿಡರ್ ಎಐಡಿಎಸ್ ಕನ್ಸಿಡರ್ ಇದನ್ನ ನಾವು ಕನ್ಸಿಡರ್ ಮಾಡ್ತಿದೀವಿ ಸೊ ಇಲ್ಲಿ ಫ್ರೆಂಡ್ಸ್ ಇದು ಬಂದಿರುವಂತ ಒಪಿನಿಯನ್ ಇದು ಸರ್ಕ್ಯುಲರ್ ಅಲ್ಲಿ ಬರುತ್ತೆ ಅಂತ ಹೇಳಿರುವಂತ ಒಪಿನಿಯನ್ ಕಮಿಷನರ್ ಸರ್ ಆಗಲಿ ಡಿಟಿ ಸರ್ ಆಗಲಿ ಹೇಳಿರುವಂತದ್ದು ಫೈನಲಿ ಇದು ರಿವ್ಯೂ ಮಾಡಬೇಕಾದ್ರೆ ಮಾಡಬೇಕು ಇಲ್ಲಿ ನಮ್ಮ ಹೋರಾಟ ಕಂಟಿನ್ಯೂ ಆಗಬೇಕಾ ಎಷ್ಟು